सीर सुत्ते हेने कनो हाथे ने टोर्शन नम देश नारे दाहिन रगंदे सीर सुत्ते हेने लगे ओम बत्तिंगलो हत्तो ऐते साकी सलवी इन्नल तम मुट्ठड़ जलम नीर दलाने न ताई औरे सीर सुत्ते हेने लगे नो ये प्रपंच दले गंडे गेस्ट हक्की दियो बेग मिनिस्टर सोने तपायतो जगदीश वाली मन मुगित प्रपंच
नाय मुट्टिद मडके मण्णल मण्णागि होगबेकु इल्लंद्रे नन्न अण्णन हेसरु मण्णागि होगुत्ते नन्न तप्प पेण्णु बदुकिरबारदु बदुकिरबारदु यारम्मा नीनु याक अळ्तिदीया आत्महत्ये माड्कोळ्ळो प्रसंगवाद्रु एनु भूमि मेले बदकिरबारदु तले केट्टिदेनु आत्महत्ये माड्कोळ्ळोदु एडिगळ लक्षण निन्ननु यारादरू मनेयिंद आचे हाकिदरा इल्ल यारादरू एनादरू अंद्रा हेळम्म हेळु बेंदद अक्कि काळु भूमिगे बित्रे अदिंद बेळे बरक्के साध्यना इल्ल ಆ ರೀತಿ ಆಗಿದೆ ನನ್ನ ಜೀವನ ಏನಮ್ಮ ಹೇಳ್ತಾ ಇದೀಯ ನೀನು ನಿನ್ನ ಒಗಟಿನ ಮಾತುಗಳು ನನಗೆ ಒಂದು ಅರ್ಥ ಆಗ್ತಾ ಇಲ್ಲ ಅದೇನಾಯ್ತು ಅಂತ ಸರಿಯಾಗಿ ಬಿಡಿಸೇಳಮ್ಮ ಒಂದು ಸಾರಿ ಬೆಂಕಿ ಕಡ್ಡಿನ ಕೀರಿ ಭೂಮಿಗೆ ಸ್ತ್ರೆ ಮತ್ತೆ ಅದರಿಂದ ಬೆಂಕಿ ಬರಕ್ಕೆ ಸಾಧ್ಯನ ಇಲ್ಲ ಆಡ ಬೆಂಕಿ ಕಡ್ಡಿ ಅಂತ ಆಗೋಗಿದೆ ಇವತ್ತು ನನ್ನ ಜೀವನ ನೀನು ಹೇಳ್ತಾ ಇರೋ ರೀತಿ ನೋಡಿದ್ರೆ ನಿನ್ನ ಶೀಲ ಹಾಳಾಗಿದೆ ಅಂತ ಅರ್ಥ ಅಣ್ಣ ಇವತ್ತು ನನ್ನ ನಾಯಿ ಮುಟ್ಟಿದ ಮಡಕೆ ಆಗಿಬಿಟ್ಟೆ ನಿನ್ನನ್ನ ಈ ಸ್ಥಿತಿಗೆ ತಂದಂತ ವ್ಯಕ್ತಿ ಯಾರು ಅಂತ ಹೇಳಮ್ಮ ಆ ನೀಚ ಬಂಟನಿಗೆ ಸರಿಯಾದ ಪಾಠ ಕಲಿಸ್ತೀನಿ ಬೇರೆ ಯಾರು ಅಲ್ಲ ಸಾವಕರ್ ಜಗದೀಶ್ ಏನ್ ಮಾತಾಡ್ತಿದ್ಯಮ್ಮ ನೀನು ಯಾರ ಬಗ್ಗೆ ಏನ್ ಮಾತಾಡ್ತಿದ್ಯೇನೋ ಪರಿಜ್ಞಾನ ಇದೆಯೇನೋ ಏನಾದ್ರೂ ಇದೆಯಾ ನಿನ್ಗೆ ಜಗದೀಶ ಇಂಥ ನೀಚ್ ಗೆಟ್ಟವನ ಅದಕ್ಕೆ ನಾನು ಈ ಭೂಮಿ ಮೇಲೆ ಬದುಕಿರ್ಬಾರ್ದು ಅಂತ ಸಾಯಿ ಕೊಟ್ಟಿದ್ದೀನಿ ದಯವಿಟ್ಟು ದುಡುಕು ಬಹು ಕೆಡಕು ಕಣಮ್ಮ ಅಷ್ಟಕ್ಕೂ ನೀನು ಯಾರ ತಂಗಿನಮ್ಮ ನಿನ್ನ ಹೆಸರೇನು ನಾನು ಪ್ರಸಾದ ತಂಗಿ ಸೀತಾ ಅಂತ ನೀನು ಪ್ರಸಾದ ತಂಗಿನ ಹೌದು ಈ ಪಾಪಿ ಅವನ ತಂಗಿನೇ ನಡೆ ದಯವಿಟ್ಟು ನನ್ನ ಸಾಯೋದಕ್ಕೆ ಬಿಟ್ಬಿಡಿ ನನ್ನ ತಡೆ ಬೇಡ ನನ್ನಿದ್ದು ನನ್ನ ಅಣ್ಣಂದ್ರ ಜೀವನ ಹಾಳು ಮಾಡಕ್ ನಾನು ತಯಾರಿಲ್ಲ ನಿಂತ್ಕೋ ಸೀತಾ ನಾನು ಒಂದು ಮಾತು ಹೇಳ್ತೀನಿ ಕೇಳು ಆಮೇಲೆ ನೀನ್ ಏನ್ ಬೇಕಾದ್ರೂ ಮಾಡ್ಕೋ ನಾನಿನ್ನ ತಡೆಯಲ್ಲ ನಡಿ ಅದೇನಂತ ಹೇಳಿ ಸೀತಾ ಸೀತಾ ಸಾಯೋದ್ರಿಂದ ಪರಿಹಾರ ಸಿಗುತ್ತೆ ಅಂತ ತಿಳ್ಕೊಂಡಿದ್ಯಾ ಖಂಡಿತ ಇಲ್ಲ ಒಂದು ವೇಳೆ ನೀನು ಸತ್ರೆ ನಿಮ್ಮ ಅಣ್ಣ ಪ್ರಸಾದ್ ಬಕ್ಕಿರ್ತಾನ ಖಂಡಿತ ಇಲ್ಲ ನಿನ್ನ ಮತ್ತು ಕಲ್ಪನಾಳ ಮೇಲೆ ತನ್ನ ಪ್ರಾಣವನ್ನೇ ಇಟ್ಕೊಂಡವನೆ ತನ್ನ ಎರಡು ಕಣ್ಣುಗಳು ಅಂತ ತಿಳ್ಕೊಂಡಿರೋ ನಿಮ್ಮ ಅಣ್ಣ ಪ್ರಸಾದ್ಗೆ ನೀನು ಮೋಸ ಮಾಡ್ತೀಯಾ ಹೇಳಮ್ಮ ಹೇಳು ಇಲ್ಲ ನನ್ನ ಅಣ್ಣನ ಮೇಲೆ ಜೀವನೇ ಇಟ್ಕೊಂಡಿದ್ದಾನೆ ಒಂದು ಕ್ಷಣ ಸಹಿತ ನಮ್ಮನ್ನ ಬಿಟ್ಟಿರೋದಿಲ್ಲ ಹೇಗೆ ನಾನು ಏನ್ ಮಾಡ್ಲಿ ಸೀತಾ ನಾನು ಒಂದ್ ಮಾತು ಹೇಳ್ತೀನಿ ಕೇಳು ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವೇನು ಅನ್ನುವ ಹಾಗೆ ಈಗ ನೀನು ಚಿಂತಿಸೋದ್ ಬೇಡ ಬಂದದ್ದೆಲ್ಲ ಬರ್ಲಿ ನಾನು ಧೈರ್ಯವಾಗಿ ಎದುರಿಸ್ತೀನಿ ಅಂತಂದ್ರೆ ನಾನು ಒಂದ್ ಮಾತು ಹೇಳ್ತೀನಿ ಕೇಳು ಒಳ್ಳೇದಾಗದಾದ್ರೆ ಖಂಡಿತ ನಾನು ಕೇಳ್ತೀನಿ ಅದೇನ್ ಹೇಳಿ ಸೀತಾ ನೀನು ದೊಡ್ಡ ಮನಸ್ಸು ಮಾಡಿ ಆ ಜಗದೀಶನ ನಾ ಮದುವೆ ಆಗ್ಬೇಕು ಏನ್ ಹೇಳ್ತಾ ಇದ್ದೀರಾ
ನಾನು ಹೋಗಿ ಹೋಗಿ ಆ ಲೋಪನ ಮದೆ ಹೋಗಬೇಕಾ? ಇದು ಯಾಕ ಸಾಧ್ಯ? ಸೀತಾ, ನಿನಗೆ ಈ ಮದುವೆ ಒಪ್ಪಿಗೆ ಇಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಮ್ಮ. ಒಂದು ವೇಳೆ ನೀನೇನಾದರೂ ಅವನ ಮದುವೆ ಆಗಲಿಲ್ಲ ಅಂತಂದ್ರೆ ನಿನ್ನಂತ ಎಷ್ಟು ಮುಗ್ಧ ಹೆಣ್ಣು ಮಕ್ಕಳು ಹಾಳಾಗ್ತಾರೆ. ಅದಕ್ಕೆ ನೀನು ಅವಕಾಶ ಕೊಡದೆ ಅವನನ್ನ ಮದುವೆ ಆಗಿ ಅವನಲ್ಲಿರೋ ಕೆಟ್ಟ ಚಾಳಿಯನ್ನ ಹೋಗಲಾಡಿಸಿ ಅವನನ್ನ ಒಬ್ಬ ಮನುಷ್ಯನನ್ನಾಗಿ ಮಾಡು. ಅವನು ಸರಿಯ ದಾರಿ ತರದ್ದ. ಅದೊಂದು ಕಾಡು ಪ್ರಾಣಿ. ಸೀತಾ, ನೀನೇ ಈಗಂದ್ರೆ ಹೇಗಮ್ಮ? ನೀನು ವಿದ್ಯಾವಂತೆ, ಹೆಣ್ಣು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು. ದೊಡ್ಡವರು ಒಂದ್ ಮಾತು ಹೇಳಿದ್ದಾರೆ ಗೊತ್ತಾ, ಹೆಣ್ಣು ಒಲಿದರೆ ನಾರಿ, ಮುನಿದರೆ ಮಾರಿ ಅಂತ. ಸೀತಾ, ದಯವಿಟ್ಟು ನೀನು ಆ ಜಗದೀಶನನ್ನ ಮದುವೆ ಆಗಿ ನಿಮ್ಮ ಅಣ್ಣನ ಗೌರವನ ಕಾಪಾಡು. ಇದರಿಂದ ಎಲ್ರಿಗೂ ಒಳ್ಳೇದಾಗುತ್ತೆ. ನೋಡಿ, ನೀ ಹೇಳ್ದಾಗೆ ಈ ಮದುವೆಗೆ ನಾನೇನು ಒಪ್ಪಿಗೆ ಕೊಡ್ಬೋದು. ಆದ್ರೆ ಅವನ್ ಮುಖ ಕಂಡ್ರೆ ನಮ್ಮ ಅಣ್ಣನ್ಗೆ ಆಗೋದಿಲ್ಲ. ಬಲವಂತಿದ್ದಿಂದ ಅಣ್ಣನ್ಗೆ ಈ ಮದುವೆಗೆ ಒಪ್ಪಿಸ್ಬೋದು. ಆದ್ರೆ ಆ ಪಾಪಿ ಜಗದೀಶ್ ನನ್ನ ಮದುವೆ ಆಗಕ್ಕೆ ಒಪ್ಕೋಬೇಕಲ್ಲ. ಸೀತಾ, ಅದ್ರ ಬಗ್ಗೆ ನಿಂಗೆ ಚಿಂತೆ ಬೇಡ. ನಿಮ್ಮ ಅಣ್ಣಂಗೆ ಮತ್ತು ಆ ಜಗದೀಶ್ಗೆ ಒಪ್ಸೋ ಭಾರ ನಂದು. ಆದ್ರೆ ಇಲ್ಲಿ ನಡೆದಿರೋ ವಿಷಯನ ನಿಮ್ಮ ಅಣ್ಣ ಪ್ರಸಾದ್ಗೆ ಮಾತ್ರ ತಿಳಿಸ್ಬೇಡ. ಆಯ್ತಮ್ಮ, ನಡಿಯಮ್ಮ, ಮನೆಗಿದ್ದೀನಿ. ಸೀತಾಳನ್ನ ಮದುವೆಗೆ ಒಪ್ಪಿಸಿದ್ದಾಯ್ತು. ಇನ್ನು ಆ ಜಗದೀಶನನ್ನ ಸಮಾಧಾನದಿಂದ ಈ ಮದುವೆಗೆ ಒಪ್ಪಿಸ್ಲೇಬೇಕು. ಇಲ್ಲಿ ನಡೆದಿರೋ ವಿಷಯನ ಪ್ರಸಾದ್ಗೆ ತಿಳಿಸಬಾರ್ದು, ಅದರಿಂದ ಏನಾದ್ರೂ ಅನಾಹುತ ಆದ್ರೂ ಆಗ್ಬೋದು. ಮೊದಲು ಈ ವಿಷಯನ ಅಮರ್ಗೆ ತಿಳಿಸಿ ಆ ನಂತರ ಪ್ರಸಾದ್ಗೆ ತಿಳಿಸಿದ್ರಾಯ್ತು. ಹಲೋ ರಮೇಶ್, ರಮೇಶ್. ಓಹೋ, ಈ ಕವಿಗಳ ಕಥೆನೇ ಎಷ್ಟು, ಪಕ್ಕದಲ್ಲಿ ಹೆಂಡತಿದ್ರು ಕೂಡ ಮರ್ತೇ ಬಿಡ್ತಾರೆ. ಹಲೋ ರಮೇಶ್. ಓ ಅಮರ್, ಯಾವಾಗ ಬಂದೆವು ಮೈಸೂರಿಂದ? ಚೆನ್ನಾಗಿದ್ಯೇನೋ ರಮೇಶ್? ನಾನು ಬೆಳಿಗ್ಗೆನೆ ಬಂದೆ. ನೀನು ಬರ್ತೀಯಾ ಬರ್ತೀಯಾ ಅಂತ ಕಾದು ಕಾದು ಸಾಕಾಯ್ತು. ನೀನು ಬರಲಿಲ್ಲ, ಅದಕ್ಕೋಸ್ಕರ ನೀನು ಹುಡುಕಂಬಂದೆ. ಅಮರ್, ಮನೆಗೆ ಬರೋಣ ಅಂತ ಅನ್ಕೊಂಡೆ, ಆದರೆ ಇಲ್ಲಿ ಬೀಸುವ ಗಾಳಿ, ಅಚ್ಚ ಹಸಿರಿನ ಗಿಡ ಮರಗಳನ್ನು ನೋಡ್ತಾ ನಿಂತ್ಬಿಟ್ಟೆ ಕಣು. ಅಂದಾಗೆ ಅಮರ್, ಆ ವಿಷಯ ಆಗಿರಲಿ, ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕು ಕಣು. ಅಂಥದ್ದೇನಪ್ಪ ನನ್ನ ಜೊತೆ ಅಂತ ವಿಷಯ ಮಾತಾಡೋದು? ಅಮರ್ ಬಾ, ಅಲ್ಲಿ ಕಾಣ್ತಿರುವ ಹಳ್ಳಿ ಮರಗಳಿಗೆ ಕೂತು ಮಾತಾಡೋಣ. ಸರಿ.